ಎಷ್ಟು ಜನ ಎಷ್ಟು ಜನ ಇವತ್ತು ಬೆಳಗ್ಗೆ ವಾಟ್ಸಪ್ ನೋಡಿದ್ದೀರಾ? ಕೈ ಸ್ವಲ್ಪ ಎತ್ಬೋದು. ನಾನು ಬೆಳಗ್ಗೆ ಮನೆಯಲ್ಲಿರಂದು ವಾಟ್ಸಪ್ ಒಂದ್ಸಾರಿ ನೋಡಿದ್ದೀನಿ, ಓಪನ್ ಮಾಡಿ ನೋಡಿದ್ದೀನಿ. ಓಕೆ, ಎಷ್ಟು ಜನ ತಮ್ಮ ಕೈನಲ್ಲಿ ಸೆಲ್ ಫೋನ್ ಸಿಕ್ಕಿತ್ತನ್ನು ಇಮ್ಯಾಜಿನ್ ಮಾಡೋಣ, ವಾಟ್ಸಪ್ ನೋಡ್ತೀರಾ? ಓಕೆ, ಫೇಸ್ಬುಕ್ ನೋಡ್ತೀರಾ? ಫೇಸ್ಬುಕ್ ನೋಡ್ತೀರಾ ಅರ್ಥ ಮಾಡಿಕೊಳ್ತೀನಿ. ಇನ್ಸ್ಟಾಗ್ರಾಮು ನೋಡ್ತೀರಾ ಅರ್ಥ ಮಾಡಿಕೊಳ್ತೀನಿ. ಕರೆಕ್ಟ್. ಓಕೆ, ಒಂದು ಸಾಮಾನ್ಯ ಮನುಷ್ಯ ಔಟ್ ಸೈಡ್ ಇರುವ ಮನುಷ್ಯದಲ್ಲಿ ರಿಸರ್ಚ್ ಏನು ಹೇಳ್ತಾ ಇದೆ, ಒಂದು ದಿವಸಕ್ಕೂ 17 ಟೈಮ್ ವಾಟ್ಸಪ್ ಮಿನಿಮಮ್ ನೋಡ್ತಾನ. 17 ಟೈಮ್ಸ್ ಏನಪ್ಪದು? ಓಕೆ, ಮೆಸೇಜ್ ಬರಲ್ಲ, ಓಪನ್ ಮಾಡಿ ನೋಡ್ತಾರೆ. ಫೇಸ್ಬುಕ್ ಎಷ್ಟು ಟೈಮ್ ಓಪನ್ ಮಾಡ್ತಾರೆ ಲೆಕ್ಕಕ್ಕೆ ಇಲ್ಲ, ಅದು ಲೆಕ್ಕ ಇಲ್ಲ. ಓಪನ್ ಮಾಡೋದು, ನಮ್ಮ ಅವ್ರು ಕಮೆಂಟ್ ಹಾಕೋದು, ಸೆಂಡನ್ನು ಕಳಿಸೋದು, ಬಿಕಾಸ್ ನಾವೇನು ದುಡ್ಡು ಚಾರ್ಜ್ ಮಾಡ್ತಾ ಇಲ್ಲಲ್ಲ, ಫ್ರೀ ಅಲ್ವಾ? ಕರೆಕ್ಟ್. ಮ್ಯಾಂಗ್ಳೂರ್ ಕೋಮು ಗಲಭೆ ಬಗ್ಗೆ ತಮ್ಮ ಒಪಿನಿಯನ್ನು ಪಟ ಪಟ ಪಡ ಒಂದು ಹಾಕ್ಬಿಟ್ಟು ಸೆಂಡ್. ಕರೆಕ್ಟ್. ಎನಿಥಿಂಗ್ ಅಬೌಟ್ ಎನಿಥಿಂಗ್ ಕಮೆಂಟು. ಇಂಡಿಯಾದಲ್ಲಿ ಏನು ವಿಚಾರ ಬಗ್ಗೆ ಕಮೆಂಟು, ಮೋದಿಯವ್ರ ಬಗ್ಗೆ ಕಮೆಂಟು, ಚೀಫ್ ಮಿನಿಸ್ಟರ್ ಬಗ್ಗೆ ಕಮೆಂಟು, ತಮ್ಮ ಮೇಯರ್ ಬಗ್ಗೆ ಕಮೆಂಟು, ಒಂದು ಕಮೆಂಟು, ನಾವು ಒಂದು ಕಮೆಂಟ್, ಎಲ್ಲರೂ ಕಮೆಂಟ್ ಮಾಡ್ತಾರೆ, ನಾವು ಹಾಕೋಣ, ಅದರಲ್ಲಿ ತಪ್ಪು ಏನಿದೆ? ಫೈನ್. ಅದರಲ್ಲಿ ತಮ್ಮ ಹತ್ರ ಯುವಕರು ಎಲ್ಲ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪೋಲರೈಸ್ಡ್ ಒಪಿನಿಯನ್ ಮಾಡೋದು ಭಾಳ ಬೇಜಾರಾಗುವಂಥ ವಿಷಯ. ವೆರಿ ಪೋಲರೈಸ್ಡ್ ಒಪಿನಿಯನ್. ಇಫ್ ಯು ಟೇಕ್ ಫೇಸ್ಬುಕ್ ಅಂಡ್ ಟ್ವಿಟರ್, ಕೆಟ್ಟದಾಗಿ ಬೈತಾರೆ. ಇವನ್ ಬಗ್ಗೆ ಇವನು ಕೆಟ್ಟದಾಗಿ ಬೈತಾನೆ, ಇವನ್ ಬಗ್ಗೆ ಇವನು ಕೆಟ್ಟದಾಗಿ ಬೈತಾರೆ, ಮಾರಿ ಮಾರಿ ಕೆಟ್ಟದಾಗಿ ಬೈತ್ಕೊಳ್ತಾರೆ. ಅವ್ರ ಇಬ್ಬರು ಕರೆದು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಮಾರಿ ಸಂಪಾದನೆ ಇದ್ದಾನೆ, ಇಬ್ಬರಲ್ಲಿ 2 ರೂಪಾಯಿ ಇರೋದು. ಪ್ರಪಂಚದಲ್ಲಿ ಎಲ್ಲ ವಿಷಯ ಬಗ್ಗೆ ಒಪಿನಿಯನ್, ಕಮೆಂಟು, ಅದಕ್ಕೊಂದು ರೀಟ್ವೀಟು, ಟ್ವೀಟು, ಅದು ಯಾವ ಥರ ಇರಬೇಕು, ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ, ಏನು ಮಾಡ್ತೇನೆ. ನಾನು ಎಲ್ಲರೂ ಕೇಳೋದು ಒಂದೇ ಪಾಯಿಂಟು, ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಚೇಂಜ್ ಮಾಡಬಹುದು, ನಿಮಗೊಂದು ಆಸೆ ಇದೆಯಾ? ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ನೀವು ಪ್ರಯತ್ನ ಮಾಡಿ ಸ್ವಾಮಿ, ಯಾರು ಬೇಡ ಹೇಳ್ತಾರೆ. ಇಫ್ ರಿಯಲಿ ಬಿ ಥಿಂಕ್ ದಟ್ ಬಿಕಮಿಂಗ್ ಎ ಪೊಲಿಟಿಷಿಯನ್ ಯು ಕ್ಯಾನ್ ಚೇಂಜ್ ಇಟ್, ಪ್ಲೀಸ್ ಡೂ ಇಟ್, ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ಡೋಂಟ್ ಗೆಟ್ ಇನ್ ಟು ದಿಸ್ ಬಿಸ್ನೆಸ್ ಆಫ್ ಸುಮ್ಮನೆ ಕಮೆಂಟಿಂಗ್. ಅದಕ್ಕೆ ನಾನು ಇಂಡಿಯನ್ ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾರೋ 1 ರೂಪಾಯಿ ತಾವು ಅವರಲ್ಲಿ ಚಾರ್ಜ್ ಮಾಡಬೇಕು. 1 ರೂಪಾಯಿ ಅಕೌಂಟ್ಲಿ ಪ್ಲೀಸ್ ಚಾರ್ಜ್. ಕಮೆಂಟ್ ಮಾಡಿದ ತಕ್ಷಣ ಅಕೌಂಟ್ಲಿಂದ 1 ರೂಪಾಯಿ ಬರಬೇಕು. ಸೊ ದಿಸ್ ಜನರೇಷನ್ ಇಸ್ ಕಾಲ್ಡ್ ಅಟೆನ್ಷನ್ ಡಿಫಿಸಿಟ್ ಜನರೇಷನ್. ನಮ್ಮ ಜನರೇಷನ್ ಒಬ್ಬ ಸೈಕಾಲಜಿಸ್ಟ್ ಏನು ಹೆಸರಿಟ್ಟಿದ್ದಾರೆ, ಅಟೆನ್ಷನ್ ಕೊರತೆ ಇರುವ ಜನರೇಷನ್ ಒಂದು ಹೆಸರಿಟ್ಟಿದ್ದಾರೆ ತಮ್ಮೆಲ್ಲರಿಗೂ, ಇನ್ಕ್ಲೂಡಿಂಗ್ ಮೀ. ಬ್ಯಾಂಗ್ಳೂರ್ ಮೆನಿ ಸ್ಕೂಲ್ಸ್, ಏನೋ ತಮ್ಮಲ್ಲಿ ಸೆಲ್ ಫೋನ್ಸ್ ಇಲ್ಲ, ಅದಕ್ಕೆ ಎಸ್ಕೇಪ್ ಆಗಿದ್ದೀರ. ಮೆನಿ ಸ್ಕೂಲ್ಸ್ ದ ಕ್ಲಾಸ್ ಪೀರಿಯಡ್ ಹಸ್ ಕಮ್ ಡೌನ್ ಟು 30 ಮಿನಿಟ್ಸ್, 30 ನಿಮಿಷ. ಯಾಕೆಂದ್ರೆ 30 ನಿಮಿಷಕ್ಕೆ ಮೇಲೆ ಅವರೇನು ಅವ್ರ ಮೈಂಡೇ ಇರಲ್ಲ ಸರ್. ಇಲ್ಲಿ ಟೀಚರ್ ಬರ್ತಾರೆ, ಅಟೆಂಡೆನ್ಸ್ ತೊಗೊಳ್ತಾರೆ. ಸಪೋಸ್ ಕ್ಲಾಸಲ್ಲಿ 60 ಜನ ಇದ್ದಾರೆ, ಅಟೆಂಡೆನ್ಸ್ ತೊಗೊಳ್ಳಿಕ್ಕೆ 5 ನಿಮಿಷ ಬೇಕು. ಕರೆಕ್ಟ್. ಆಮೇಲೆ ಟೀಚರ್ ಅವರು ಲಾಸ್ಟ್ ಕ್ಲಾಸ್ನಲ್ಲಿ ಏನು ಪಾಠ ಮಾಡಿದ್ದೀನಿ ರಿವೈಸ್ ಮಾಡಲಿಕ್ಕೆ 10 ನಿಮಿಷ ಬೇಕು. ಸೊ 15 ಮಿನಿಟ್ಸ್ ಹೋಗಿತ್ತು. ರಿಮೈನಿಂಗ್ 15 ಮಿನಿಟ್ಸ್ನಲ್ಲಿ ಏನು ಪಾಠ ಮಾಡೋದು ನಾವು? ಕರೆಕ್ಟ್. ಬಿಕಾಸ್ ಇಟ್ಸ್ ಅಟೆನ್ಷನ್ ಡಿಫಿಸಿಟ್. ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಮೈಂಡು ಒಂದು ಕಡೆಯಲ್ಲಿ ಇಲ್ಲ. ಡ್ರೈವಿಂಗ್ನಲ್ಲಿ ಯಾಕೆ ಇಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ? 164,000 ಜನ ಲಾಸ್ಟ್ ಇಯರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ. 164,000 ಪೀಪಲ್. ಯಾಕೆ? ಅಟೆನ್ಷನ್ ಡೆಫಿಸಿಟ್ ಇಲ್ಲ. ಗಾಡಿಗಳಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಬಗ್ಗೆ, ಮನೆ ಬಗ್ಗೆ, ಆಫೀಸ್ ಬಗ್ಗೆ ಥಿಂಕ್ ಮಾಡಿ ಡ್ರೈವ್ ಮಾಡ್ತಾರೆ, ಯಾರ ಮೇಲೆ ಅದು ಹೋಗಿ ಅಟ್ಯಾಕ್ ಮಾಡಿಬಿಡ್ತಾರೆ. ಅಟೆನ್ಷನ್ ಡೆಫಿಸಿಟ್. ಮನೆಯಲ್ಲಿ ಏನೋ ಅಂತ ಮಾತಾಡ್ತಾ ಇರ್ತೀರಾ, 3 ಟೈಮ್ ಹೇಳಬೇಕು. ನಿಮ್ಮ ತಂದೆಗೆ ನೀವು 3 ಟೈಮ್ ಹೇಳಬೇಕು, ತಂದೆ ನಿಮಗೆ 4 ಟೈಮ್ ಹೇಳಬೇಕು. ಬಿಕಾಸ್ ಅವರ್ ಮೈಂಡ್ ಇಸ್ ನಾಟ್ ದೇರ್. ಅಟೆನ್ಷನ್ ಡೆಫಿಸಿಟ್. ದ ಲಿಂಬಿಕ್ ಸಿಸ್ಟಮ್, ದ ಒರಿಜಿನಲ್ ಬ್ರೈನ್, ದ ಓಲ್ಡ್ ಬ್ರೈನ್, ದ ಬ್ರೈನ್ ಪ್ಯಾಟರ್ನ್ ಚೇಂಜ್ ಆಗಿತ್ತು ಬಿಕಾಸ್ ಅಟೆನ್ಷನ್ ಡಿಫಿಷಿಯನ್ಸಿ. ವಾಟ್ಸಾಪ್, ಸೆಲ್ ಫೋನ್ಸ್, ಫೇಸ್ಬುಕ್ ಎಲ್ಲ ಬಂದ ಮೇಲೆ ತಮಗೂ ತುಂಬ ಚೆನ್ನಾಗಿ ಇರ್ತದೆ. ಮೇ ಬಿ ತಮಗೆ ಫೋರ್ಸ್ ಮಾಡಿ ಅವ್ರು ಸೆಲ್ ಫೋನ್ ಕೊಟ್ಟಿಲ್ಲ, ಅದಕ್ಕೆ ತಾವೆಲ್ಲ ಚೆನ್ನಾಗಿ ಇಲ್ಲಿ ಕೂತಿದ್ದಾರೆ, ಇಲ್ಲ ಇಲ್ಲ ಅಲ್ಲ ನಮಗೆಲ್ಲದಿಲ್ಲ. ಇಲ್ಲಿ ಒಂದು 10 ಜನ ಕರ್ಕೊಂಡೋಗಿ ಆ ಲ್ಯಾಬ್ನಲ್ಲಿ ಕೊಟ್ಟು MRI ಮಾಡಿಸಿದ್ರೆ ತಮಗೂ ಸ್ವಲ್ಪ ಅದು ಬರ್ತಾ ಇರ್ತದೆ ಮೇಲೆ ಕೆಳಗಡೆ. ಸೊ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ಯು ಆರ್ ಗೆಟಿಂಗ್ ಇನ್ ಟು ಅ ವರ್ಲ್ಡ್ ವಿಚ್ ಇಸ್ ಅನ್ ಅಟೆನ್ಷನ್ ಡಿಫಿಸಿಟ್ ವರ್ಲ್ಡ್. ತಾವು ಎಂಟರ್ ಆಗುವ ಪ್ರಪಂಚ ಅಟೆನ್ಷನ್ ಡಿಫಿಸಿಟ್ ಪ್ರಪಂಚ. ಇದನ್ನಲ್ಲಿ ಯಾವ ಒಂದು ಯುವಕ ಯುವಕಿಯವರು ಸ್ವಲ್ಪ ಮೈಂಡ್ ಕಂಟ್ರೋಲ್ ಮಾಡ್ತಾರೋ, ದೇ ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. ಬೇರೇನು ಬೇಡ, ಬಿಕಾಸ್ ಎವ್ರಿಥಿಂಗ್ ಇಸ್ ದೇರ್ ಇನ್ ದಿ ಇಂಟರ್ನೆಟ್. ತಾವು ಆ್ಯಕ್ಚುಲಿ ಏನು ಓದಬೇಕನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೂ ಸ್ವಲ್ಪ ಹಿಂದೆ ಇದೆ, 30 ವರ್ಷ ಹಿಂದೆ ಇದೆ. ಫಿಸಿಕ್ಸ್ ಓದು, ಕೆಮಿಸ್ಟ್ರಿ ಓದು, ಬಯಾಲಜಿ ಓದು, ಮ್ಯಾಥ್ಸ್ ಓದು ಹೇಳ್ತಾ ಇದೆ. ಆ್ಯಕ್ಚುಲಿ ಇಟ್ ಇಸ್ ಆಲ್ ಇನ್ ಕಂಪ್ಯೂಟರ್ಸ್, ಯು ಗೋ ದೇರ್. ಬಿಕಾಸ್ ಅವರ್ ಎಜುಕೇಷನ್ ಇಸ್ ಅ ನಾಲೆಜ್ ಬೇಸ್ಡ್ ಎಜುಕೇಷನ್, ಇಟ್ಸ್ ನಾಟ್ ಅ ಸ್ಕಿಲ್ ಬೇಸ್ಡ್.